ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಮೊನ್ನೆ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ಬೆಲಗೂರು ನಿವಾಸದಲ್ಲಿ ನಡೆದ ಯಾದವ ಸಮಾಜದ ಸಮಾವೇಶ ಕುರಿತು ಪೂರ್ವಭಾವಿ ಸಭೆಯನ್ನ ಸಮಾಜದ ಹಿರಿಯ ಮುಖಂಡರು ಮತ್ತು ಯುವ ಮಿತ್ರರೊಂದಿಗೆ ಚರ್ಚಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಹೇರೂರಿನ ಯಶವಂತ್ ಗೌಡ ಯಾದವ್ ಕೂಡ ಭಾಗವಹಿಸಿದ್ದಾರೆ. ಬರ್ಸಲ್ ಪದ್ಧತಿ ನಮ್ಮ ಒಕ್ಕಣ ಪದ್ಧತಿ ಇವೆಲ್ಲ ಬರ್ಸ ಪದ್ಧತಿ ಬರ್ತದೆ. ತಲೆ ಒಳಗೆ ಇಟ್ಕೊಳ್ಳೋದು ಹೋಗೋದು ಇವ್ರಿಗೆ ದುಡ್ಡು ಹಾಕಿದ್ರೆ ನೋಡ್ಕೊಂಡಪ್ಪ ಕೇಳೋದು ಅಷ್ಟು ಒಂದೇ ಕೂಡೋದು ಸುಮ್ಮನೆ ಬರ್ಕೊಂಡು ನಿಂತ್ಕೊಳ್ಳೋದು ಆಗ್ಬೋದು ಈಗ ಬಂದು ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ತೀವಿ ಒಂದು ದಿನ ಕಲಿಸಿ ಎಸ್ಟಿಮೇಟ್ ಮಾಡೋದು ಇದರಿಂದ ಬೇಡ ಅಂತ ಹೇಳೋದು ಏನೇನೋ ಆವಾತರು ನಮಗೆ ಆವಾತರು ಸುದ್ದಿ ಬೇಡ ನಮಗೆ ಮತ್ತು ನಾವು ಏನು ಹೇಳ್ತೀವೋ ಅದನ್ನು ಖಂಡಿತ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಮುಂದೆ ನೀವು ಮಾತಾಡ್ಕೊಳ್ರಿ, ಸದನ ಕೆಲಸರಿ. ಇಲ್ಲಿವರೆಗೆ ತಾಲೂಕನ್ನ ಸಮಗ್ರವಾಗಿ ತಾಲೂಕನ್ನ ಅಭಿವೃದ್ಧಿ ಮಾಡಿದ್ದೀವಿ. ಸಮಾಜಗಳು ಎಲ್ಲ ಸಮಾಜಕ್ಕೂ ಗೌರವಿಸಿದ್ದೀರಿ, ಎಲ್ಲ ಸಮಾಜಕ್ಕೂ ಗುರುತಿಸಿದ್ದೀರಿ, ಎಲ್ಲ ಸಮಾಜಕ್ಕೂ ಏನೇನು ಸೌಲಭ್ಯಗಳು ಸಲ್ಲಿಸ್ಬೇಕು ಅನ್ನೋದನ್ನು ಕೇಳಿದ್ರು ಕೂಡ ಸಜೆಷನ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವತ್ತು ಈಗ ನಮ್ಮ ಮನೆಯಲ್ಲಿ ಸುಮಾರು 600 ಕೋಟಿ ಗಡಿ ಬಾಧಿತ ಜಿಲ್ಲೆ ಹಣ ಬಂದಿತ್ತು ಸುಪ್ರೀಂ ಕೋರ್ಟು ಸ್ಟೇ ಬಂತು. ಸುಪ್ರೀಂ ಕೋರ್ಟ್ ಸ್ಟೇ ಈಗ ತೆರವು ಮಾಡ್ಕೊಂಡಿದೆ, ತೆರವು ಮಾಡ್ಕೊಂಡು ಹಣ ಈಗ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿರ್ತಕ್ಕಂಥ ಹಣಕ್ಕೆ ನಾವು ಮೊದಲೇ ಪ್ಲ್ಯಾನ್ ಕೊಟ್ಟಿದ್ವಿ. ಬಹುಶಃ ನಾನು ಆಂಜನೇಯ ಅವರು ಅಧ್ಯಕ್ಷ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುಶಃ ಎಲ್ಲ ಎಮ್ ಎಲ್ ಎಗಳು ಸೇರಿ ಎಲ್ಲ ಹಳ್ಳಿಗಳಿಗೆ ಎಲ್ಲ ಇದಕ್ಕೂ ನಿರ್ವಹಿಸಿದ ಹಳ್ಳಿಗಳಿಗೆ ಅವರು ಕೂಡ ಹಣ ಕೊಟ್ಟಿದ್ದು. ಸುಮಾರು 600 ಕೋಟಿ ವಿನಿಯೋಗ ಮಾಡ್ತಕ್ಕಂಥ ಕೆಲಸಗಳನ್ನು ಪ್ಲ್ಯಾನ್ ಮಾಡಿ ಕಳಿಸಿ ಸರ್ಕಾರ ಗೊತ್ತಾಗಿ ಬಹುಶಃ ಇವತ್ತು ಪ್ಲ್ಯಾನಿಂದ ಅವರು ಮಾಡೋದಿಲ್ಲ. ಏಕೆಂದರೆ ನಮ್ಮ ಸರ್ಕಾರ ಮದುವೆ ಕೊಡಲಿ ಪ್ರಯತ್ನ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಹಣದ್ದು ದುರ್ಬಳಕೆ ಆಗುತ್ತೆ, ಸದ್ಬಳಕೆ ಅಂತೂ ಆಗುತ್ತೆ. ಇನ್ನೊಂದು ಫಾಲ ಅಷ್ಟೊಳಗೆ ಬಂದರೆ ಅಷ್ಟೊಳಗೆ ಅವಕಾಶ ಕೊಟ್ಟರೆ ಏನೋ ನೋಡೋಣ. ಆಮೇಲೆ ಮತ್ತು ಅದರ ಬಂದರೆ ನಾವು ಕೂಡ ನನ್ನ ಅಧ್ಯಕ್ಷರಾಗಿ ಕರೆ ಮಾಡಿ ಕೂಡ ನಾವು ಬಳ್ಳಾರಿ ಶಾಸಕರ ಜೊತೆ ಮಾತಾಡಿದ್ದೀವಿ. ಬರೀ ಮಗರಣ ಇವತ್ತು ಅಂಥ ಒಂದು ಸಂದರ್ಭಗಳು ಬಂದರೂ ಕೂಡ ಅದನ್ನು ತಡೆಗಿರಿಸಿ ವ್ಯವಸ್ಥೆ ಮಾಡಿ ಬರೀ ಈ ಕಡೆ ಬ. ಇನ್ನು ಈ ಒಂದು ಸಭೆಯ ನೇತೃತ್ವವನ್ನ ಬೇವಿನಹಳ್ಳಿ ವಕೀಲರಾದ ರವಿಕುಮಾರ್ ವಹಿಸಿಕೊಳ್ಳುವ ಮೂಲಕ ಸಭೆಯ ಪೂರ್ವಭಾವಿ ಸಿದ್ಧತೆ ಮತ್ತು ಪ್ರಸ್ತುತ ತಾಲೂಕಿನ ರಾಜಕೀಯ ವಿದ್ಯುನ್ಮಾನಗಳ ಬಗ್ಗೆ ಕೂಡ ಕುರಿತು ಚರ್ಚಿಸಿದ್ದಾರೆ. ಇನ್ನು ಈ ಸಭೆಗೆ ಆಗಮಿಸಿದಂತಹ ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷವು ನೀಡಿರುವ ಹಲವಾರು ಕೊಡುಗೆಗಳನ್ನ ಮೆಚ್ಚಿ ಒಂದಷ್ಟು ಸಾರ್ವಜನಿಕರು ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಒಂದು ಸಂದರ್ಭದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಸಭೆಯಲ್ಲಿ ಅಜ್ಜನಹಟ್ಟಿ ರುದ್ರಪ್ಪ, ಕಂಚೀಪುರದ ಹೊಸಗೊಲ್ಲರಟ್ಟಿ ಶ್ರೀನಿವಾಸ್, ಹರಳಿಹಳ್ಳಿ ಕೃಷ್ಣಪ್ಪ, ದಾಸಪ್ಪ ಅಜ್ಜಣ್ಣಗೌಡ, ನಿಜಲಿಂಗಪ್ಪ ಹೀಗೆ ಮುಂತಾದವರ ಸಮ್ಮುಖದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.